ಹುಲಿ ಹಾಗೂ ಕತ್ತೆ ಕಾಡಲ್ಲಿ ಕೂತಿದ್ರಂತೆ. ಹುಲಿ ಕತ್ತೆಗೆ ಹೇಳಿದಂತೆ ಭೂಮಿ ಎಷ್ಟು ಗುಂಡಾಗಿದೆ ಅಂತ. ಅದಕ್ಕೆ ಕತ್ತೆ ಹತ್ರ ಕೊಟ್ಟನಂತೆ ಭೂಮಿ ಗುಂಡಾಗಿಲ್ಲ ಫ್ಲಾಟ್ ಆಗಿರೋದು ಅಂತ. ಇಬ್ಬರಿಗೂ ಜಗಳ ಆಯ್ತಂತೆ. ತುಂಬಾ ದೊಡ್ಡ ವಾದ ಆಗಿ ಇಬ್ರು ನ್ಯಾಯ ಕೇಳೋದಕ್ಕೆ ಸಿಂಹ ಹತ್ರ ಹೋದ್ರಂತೆ. ಯಾಕಂದ್ರೆ ಕಾಡಿನ ರಾಜ ಸಿಂಹನೇ ಅಲ್ವಾ, ಈ ಪಂಚಾಯತಿಗೆ ಇಡೀ ಕಾಡಿನ ಪ್ರಾಣಿಗಳೆಲ್ಲ ಬಂದು ಕೂತಿತ್ತಂತೆ. ಸೊ ಕತ್ತೆ ಸಿಂಹನ್ ಕೇಳಿದಂತೆ, ನೋಡಿ ಸ್ವಾಮಿ, ಭೂಮಿ ಫ್ಲಾಟ್ ಆಗಿದೆ ಅಂದ್ರೆ ಈ ಹುಲಿ ನಂಬ್ತಿಲ್ಲ, ಸುಮ್ನೆ ವಾದ ಮಾಡ್ತಿದ್ದಾನೆ ಅಂತ. ಅದಕ್ಕೆ ಸಿಂಹ ಉತ್ತರ ಕೊಡ್ತಂತೆ, ಹೌದು ಕತ್ತೆ, ನೀನ್ ಹೇಳ್ತಾ ಇರೋದೆ ಕರೆಕ್ಟು, ನಿನಗೆ ಅವಾರ್ಡ್ ಕೊಡ್ಬೇಕಿದಕ್ಕೆ ಅಂದ್ಬಿಟ್ಟು ಅವಾರ್ಡ್ ಕೊಟ್ಟು ಕಳ್ಸಿದ್ರಂತೆ. ಇದನ್ನ ನೋಡಿದಂತಹ ಹುಲಿಗೆ ಶಾಕ್ ಆಯ್ತಂತೆ. ಹುಲಿ ಸಿಂಹನ್ ಕೇಳಿದಂತೆ, ಸ್ವಾಮಿ ಇದು ಹೇಗೆ ಸಾಧ್ಯ, ಭೂಮಿ ಗುಂಡಾಗಲ್ವಾ ಇರೋದು, ನೀವು ನೋಡಿದ್ರೆ ಅವನು ಕರೆಕ್ಟು ಅಂತ ಹೇಳ್ತಿದ್ದೀರಾ ಅಂತ. ಅದಕ್ಕೆ ಸಿಂಹ ಉತ್ತರ ಕೊಟ್ಟನಂತೆ, ನೋಡು ಹುಲಿ, ಅವನು ಕತ್ತೆ, ನೀನು ಅವ್ನಿಗೆ ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಅವ್ನು ಹೇಳಿದ್ದನ್ನೇ ಹೇಳ್ತಾನೆ, ಬಟ್ ನಿನಗೆ ಶಿಕ್ಷೆ ಕೊಡ್ತೀನಿ ನಾನು, ಯಾಕಂದ್ರೆ ನೀನು ಹುಲಿ, ನಿನ್ನ ನೋಡಿದ್ರೆ ಇಡೀ ಕಾಡು ಪ್ರಾಣಿಗಳೆಲ್ಲ ಭಯ ಬೀಳುತ್ತೆ. ನೀನು ಅದರಲ್ಲಿ ಹೋಗಿ ಒಂದು ಕತ್ತೆ ಹತ್ರ ವಾದ ಮಾಡಿ ಅದನ್ನ ಇಲ್ಲಿವರೆಗೂ ತಗೊಂಡ್ಬಂದಿದೆಯಲ್ಲ, ಅದಕ್ಕೆ ನಿನಗೆ ಶಿಕ್ಷೆ ಕೊಡಬೇಕು ಅಂತ ಹುಲಿಗೆ ಶಿಕ್ಷೆ ಕೊಟ್ಟನಂತೆ.